ಅತಿ ಗೌರವ ಗೌರವಾನ್ವಿತ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವರೇ, ಪ್ರಾಸ್ತಾವಿಕ ಭಾಷಣವನ್ನು ನೀಡಿದ ಸುಲ್ತಾನ್ ಉಲಾಮ ಎಪಿ ಅಬುಬಕರ್ ಮಸ್ಲಿಯಾರವರೇ, ಅಧ್ಯಕ್ಷರಾದ ಅಲ್ ಹಾಜ್ ಎನಪಯ್ಯ ಅಬ್ದುಲ್ ಕುನ್ಯ ಅವರೇ ಹಾಗೂ ವೇದಿಕೆಯಲ್ಲಿರುವ ಧರ್ಮಗುರುಗಳೇ ಹಾಗೂ ಇತರ ಗಣ್ಯರೇ, ಮುಖ್ಯ ಅತಿಥಿಗಳೇ ಹಾಗೂ ನನ್ನ ಸಹೋದರರೇ, ಈ ಸಂಜೆ ದೇವರ ಸಂಜೆ ಆಗಿರುವುದು ಯಾಕೆಂದರೆ ಇಲ್ಲಿ ನಾವೆಲ್ಲರೂ ಸಹೋದರರಂತೆ ಒಂದು ಸೇರಿ ನಮ್ಮ ಸಮಾಜ, ನಮ್ಮ ರಾಜ್ಯ, ನಮ್ಮ ದೇಶ ಇದು ಈ ಬಗ್ಗೆ ನಾವು ಆಲೋಚನೆ ಚಿಂತನೆಯನ್ನು ಮಾಡುತ್ತೇವೆ. ನಾವೆಲ್ಲರೂ ಈ ದೇಶದ ಪ್ರಜೆಗಳು, ನಾವು ಹೇಗೆ ಪರಸ್ಪರ ಗೌರವಿಸಬೇಕು, ನಾವು ಹೇಗೆ ನಮ್ಮ ಭಾರತ ದೇಶವನ್ನು ಕಟ್ಟಬೇಕು, ನಮ್ಮ ಭಾರತ ದೇಶದಲ್ಲಿ ಇರುವ ಎಲ್ಲ ಕೆಟ್ಟದನ್ನು ನಾವು ಹೇಗೆ ನಾಶ ಮಾಡಬೇಕು ಎಂದು ನಾವು ಚಿಂತನೆಯನ್ನು ಈ ಸಂಜೆಯ ಗಳಿಗೆಯಲ್ಲಿ ನಾವು ಮಾಡುತ್ತಾ ಇದ್ದೇವೆ. ಇದಕ್ಕೆ ಮುಖ್ಯ ಕಾರಣರಾದ ಸುಲ್ತಾನು ಉಲಾಮಾ ಎಪಿ ಅಬುಬಕರ್ ಅವರಿಗೆ ನಮ್ಮ ಧನ್ಯವಾದಗಳು. ಯಾಕೆಂದರೆ ಅವರು ಇಡೀ ಕರ್ನಾಟಕದ ಹಾಗೂ ನಮ್ಮ ದೇಶದ ಉಳಿತು ಅವರ ಮನಸ್ಸಿನಲ್ಲಿದೆ. ಆದ್ದರಿಂದ ಅವರ ಮನಸ್ಸಿನ ಹೃದಯದಲ್ಲಿರುವ ಮುಖ್ಯ ವಿಷಯವೇನೆಂದರೆ ಮನುಕುಲವನ್ನು ಗೌರವಿಸು. ಇದು ನಮಗೆಲ್ಲರಿಗೆ ಒಂದು ನಮಗೆಲ್ಲರಿಗೆ ಬೇಕಾದ ವಿಷಯವಾಗಿದೆ. ನಾವೆಲ್ಲರೂ ಮಾನವರು, ನಾವು ನಮಗೆ ಗೌರವಿಸುತ್ತೇವೆ, ಆದರೆ ನಾವು ಇತರರನ್ನು ಗೌರವಿಸಲು ಇನ್ನೂ ಕಲಿಯಲಿಲ್ಲ. ಆದ್ದರಿಂದ ಇವತ್ತಿನ ಈ ಸಂಜೆ ಹೊತ್ತಿನಲ್ಲಿ ನಾವು ಇದಕ್ಕೆ ಮೊದಲೇ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಯವರು ಅನೇಕ ವಿಷಯಗಳನ್ನು ಹೇಳಿ ಹೇಗೆ ನಾವು ನಮ್ಮನ್ನು ಗೌರವಿಸುತ್ತೇವೆ,
ಹಾಗೆ ಇತರರನ್ನು ಗೌರವಿಸಿ ಗೌರವಿಸಬೇಕು. ಹಾಗೆ ಎಲ್ಲರೂ ಒಟ್ಟು ಸೇರಿ ನಾವು ಮಾನವ ಕುಲವನ್ನು ಗೌರವಿಸಬೇಕು ಎಂದು ಹೇಳಿದರು. ಹಾಗೂ ಸ್ವಾಮೀಜಿಯವರು ಇದಕ್ಕೆ ಪೂರಕವಾಗಿ ಇದೇ ವಿಷಯವನ್ನು ನಿಮ್ಮ ಮುಂದೆ ಹೇಳಿದ್ದಾರೆ. ಆದ್ದರಿಂದ ನನ್ನ ಪ್ರೀತಿಯ ಸಹೋದರರೇ, ಇಂದು ನಾವು ಈ ಕಾರ್ಯವನ್ನು ಮುಗಿಸಿ ನಮ್ಮ ಮನೆಗೆ ಹಿಂದಿರುವಾಗ ನಮ್ಮ ಮನಸ್ಸಿನಲ್ಲಿ ಏನಿರಬೇಕು? ಈ ಕಾರ್ಯದಲ್ಲಿ ಭಾಗವಹಿಸಿರುವ ನಾವೆಲ್ಲರೂ ಈ ಸಂಜೆಯ ಸಂದೇಶವನ್ನು ನಮ್ಮ ಮನಸ್ಸಿನಲ್ಲಿ ಹೃದಯದಲ್ಲಿ ಧ್ಯಾನಿಸೋಣ. ನಮ್ಮೆಲ್ಲರಲ್ಲಿ ಬದಲಾವಣೆಯಾದರೆ ನಿಜವಾಗಿಯೂ ನಮ್ಮ ಕಾರ್ಯ ಫಲಪ್ರದವಾದಂತೆ. ನಾವು ಈ ಕಾರ್ಯಕ್ರಮ ಮುಗಿಸಿ ನಮ್ಮ ಮನೆಗಳಿಗೆ ಹಿಂತಿರುವಾಗ ನಮ್ಮ ಮನೆಯಲ್ಲಿ, ನಮ್ಮ ಪರಿಸರದಲ್ಲಿ, ನಮ್ಮ ಊರಲ್ಲಿ ಪರಸ್ಪರರನ್ನು ಗೌರವದಿಂದ ಕಾಣುವ, ಒಬ್ಬರನ್ನೊಬ್ಬರು ಪ್ರೀತಿಸುವ, ಕಷ್ಟದಲ್ಲಿರುವವರಿಗೆ ಸಹಾಯ ಹಸ್ತ ನೀಡುವ, ನಾವು ನಮ್ಮ ವಿವಿಧ ಧರ್ಮಗಳ ಹಬ್ಬಗಳನ್ನು ಆಚರಿಸುವಾಗ ನಮ್ಮ ನೆರೆಹೊರೆಯವರನ್ನು ಆಮಂತ್ರಿಸುವ, ನಮ್ಮ ಪರಿಸರದ ಶುಚಿತ್ವವನ್ನು ಕಾಪಾಡುವ, ನಮ್ಮ ಪರಿಸರದಲ್ಲಿ ಜಾತಿ ಧರ್ಮಗಳ ಹೆಸರಲ್ಲಿ ಘರ್ಷಣೆ ನಡೆದ ಸಂದರ್ಭದಲ್ಲಿ ಶಾಂತಿ ಸಮಾಧಾನ ಸ್ಥಾಪಿಸಲು ಒಗ್ಗಟ್ಟಾಗಿ ದುಡಿಯುವ, ಶಿಕ್ಷಣ ಕ್ಷೇತ್ರದಲ್ಲಿ, ಕ್ರೀಡೆಯಲ್ಲಿ ಅಥವಾ ಇತರ ಯಾವುದೇ ಕ್ಷೇತ್ರದಲ್ಲಿ, ಶಾಲಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಪದಕ ಪ್ರಶಸ್ತಿ ಪಡೆದ ಮಕ್ಕಳನ್ನು, ಯುವತಿಯರನ್ನು ಗೌರವಿಸುವ, ಹೀಗೆ ಮಾಡಿದಲ್ಲಿ ನಮ್ಮ ಪರಿಸರದಲ್ಲಿ ಪರಸ್ಪರ ಗೌರವ ಹಾಗೂ ಪ್ರೀತಿ ಬೆಳೆಯುತ್ತದೆ. ಆದ್ದರಿಂದ ನಾವೆಲ್ಲರೂ ಪರಸ್ಪರ ಕೈ ಜೋಡಿಸಿ ಮನುಕುಲವನ್ನು ಗೌರವಿಸುವ ಸಮಾಜವನ್ನು ಸ್ಥಾಪಿಸಲು ದುಡಿಯೋಣ ಎಂದು ಹೇಳಿ ನನ್ನ ಈ ಎರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ.